ಕ್ರೇಜಿ ವೆಂಕಿಗೆ ಮಧು ಎಫೆಕ್ಸ್ ಆಡಿಯೋ ಕ್ಯಾರಡಿ ಆಗಿದ್ದಾನೆ ಸಿಕ್ಸ್ ಮೇಲೆ ಸಿಕ್ಸ್. ಸೋರಿ, ಇವರು ಇನ್ ಮುಂದೆ ವಿಡಿಯೋ ಮಾಡ್ತಿಲ್ಲ. ಯಾಕೆ ಅಂತಂದ್ರೆ ಇವ್ರದ್ದು ಮದ್ವೆ ಫಿಕ್ಸ್ ಆಗಿದೆ. ರೀಲ್ಸ್ ಗೆ ರಾಜೀನಾಮೆ ಕೊಟ್ಟ ವೆಂಕಿ, ದುಃಖ ತಡೆಯಲಾರದೆ ಅಭಿಮಾನಿಗಳು ಹಚ್ಚಿದ್ರು ಬೆಂಕಿ. ಅಭಿಮಾನಿಗಳಿಂದ ಕರ್ನಾಟಕ ಬಂದಿಗೆ ಕರೆ. ಸಂಪೂರ್ಣ ಎಲ್ಲ ಕಡೆ ಬಂದ್ ಆಗ್ಬೇಕು. ಕ್ರೇಜಿ ವೆಂಕಿ ರಾಜೀನಾಮೆ ಬೆನ್ನಲ್ಲೇ ಕ್ರೇಜಿ ವೆಂಕಿ ಹುದ್ದೆ ಅಲಂಕರಿಸಿದ ಕಾಫಿ ನಾಡು ಚಂದು. ಆಡೋದು ಬಿಟ್ಟು ಕುಣಿಯೋಕೆ ಶುರು. ವೆಂಕಿಗಿಂತ ಚಂದು ಡ್ಯಾನ್ಸೇ ಜೋರು. ಮಾಡಿದ್ದಾಯ್ತು ಇಲ್ಲಿನ ಜನು ಸಂತತಿ ನಾಶ. ಈಗ ನೋಡಲು ಹೊರಟಿದ್ದಾನೆ ವಿದೇಶ. ಮಸ್ಕಟ್ ನಲ್ಲಿ ಬಿಸ್ಕೆಟ್ ತಿನ್ನಲು ಹೊರಟ ರಘುವೀರ ದೇಸಾಯಿ. ಕೇಳೋ ಕೊಚ್ಚಿ ಏರ್ಪೋರ್ಟ್ ನಲ್ಲಿ ಇದ್ದೀನಿ ಇವಾಗ. ಕೇಳೋ ಕೊಚ್ಚಿಟ್ಟು ಒಮನ್ ಮಸ್ಕತ್ ಗೆ ಹೊಂಟಿದ್ದೀನಿ. ಸೋಷಿಯಲ್ ಮೀಡಿಯಾಗೆ ಕಾಲಿಟ್ಟ ಜೋಕರ್ ಫಿಲಿಕ್ಸ್ ತಮ್ಮ ಲೋಫರ್ ಲಿರಿಕ್ಸ್. ರಾಪ್ ನ ರೇಪ್ ಮಾಡಲು ಬಂದ ಹೊಸ ಪ್ರತಿಭೆ. ಇವನ ಹಾಡುಗಳಿಂದ ಸೃಷ್ಟಿಯಾಗಿದೆ ಗಲಭೆ. ಜೀವದ ಹೇಳಕ್ ಬರುತ್ತೀರಾ? ನಿಮ್ಮನ್ನ ನೀವು ನೋಡಿದೀರಾ? ಬೇರೆಯವರ ಮಾತು ಕೇಳಿ ಜೀವನ ಹಾಳು ಮಾಡ್ಕೋತೀರಾ? ನಾನ್ ಮಾಡೋ ಟ್ರಕ್ಕು ನಿಮ್ಗಲ್ಲ ಜೋಕು. ಕಾಲು ಜಾರಿ ಬಿದ್ದ ಮಹಿಳೆ ಜಜ್ಜಿ ಹೋಯ್ತು ದೀಪಕ್ ನ ಬಾಳೆ. ಏನಿದು ಒಂದು ಬಾಳೆಹಣ್ಣಿನ ಕತೆ. ರೋಸ್ಟ್ ವಿಡಿಯೋ ಮುಂದುವರಿಯುತ್ತೆ ಇಂಟ್ರೋ ನಂತರ. ಜೀವನದಲ್ಲಿ ಯಾವತ್ತು ಡಲ್ ಆಗಬಾರ್ದು, ಎಲ್ಲರ ಜೀವನ ಹೊರಟಬಿಡುತ್ತೆ. ತಗೊಳ್ಳಿ ಸಾರ್, ತಗೊಳ್ಳಿ. ಮೈಸೂರು ಮ್ಯಾಂಗೋ ಚಾನೆಲ್ಗೆ ಮರಳಿ ಸ್ವಾಗತಂ, ಸುಸ್ವಾಗತಂ. ನಮ್ ಚಾನೆಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಎಲ್ಲಿ ನಿನ್ನೆ ಹೇಳ್ಕೊಟ್ಟು ಸಂಗೀತ ಪಾಠ ಹೇಳು. ನಮ ಶಿವಾಯ. ಹೀಗೆಲ್ಲ ಕೆಟ್ಟ ಕೆಟ್ಟಾಗಿ ಹಾಡಬಾರ್ದಪ್ಪ. ಕೇಳು ಮಾದೇವ ಮನ್ಸನ ಜೀವ. ಹ್ಞೂ ಕಣಪ್ಪ, ಮನುಷ್ಯನ್ ಜೀವ ದೇಹ ಬಿಟ್ಟು ಹೊಂಟೋಯ್ತದೆ ನಿನ್ ಹಾಡ್ ಕೇಳ್ಬಿಟ್ರೆ. ಕೇಳು ಮಾದೇವ. ಏನು ಕಂಟಾನಯ್ಯ ನಿಂದು, ಬಾಯಿ ಬಿಟ್ರೆ ಬಿದೋಗ್ತಿವಲ್ಲಯ್ಯ, ನಿನ್ನ ವಿಧಾನಸೌಧಕ್ಕೆ ಕಳಿಸ್ಬೇಕು. ಈ ವೆಂಕೆ ಜಿಂಚಾಕ್ ಅಂತ ಕುಣಿದಿದ್ದಾಯ್ತು, ದಿಂಚಾಕ್ ಪೂಜಾ ತರ ಹಾಡಿದ್ದು ಆಯ್ತು, ಕಿತ್ತೋದ್ ಖರಾಬ್ ಡೈಲಾಗ್ಸ್ ಹೊಡೆದಿದ್ದು ಆಯ್ತು. ಈಗ ಎಲ್ಲದಕ್ಕೂ ಒಂದೇ ಸಲ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡ್ಬಿಟ್ಟವನೆ. ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ, ನನ್ ಜೊತೆ ಇದ್ದಾರೆ ವೆಂಕಿ. ಸೋರಿ, ಇವರು ಇನ್ ಮುಂದೆ ವಿಡಿಯೋ ಮಾಡ್ತಿಲ್ಲ. ಸಂತೋಷ, ಬಹಳ ಸಂತೋಷ. ಯಾಕೆ ಅಂತಂದ್ರೆ ಇವ್ರದ್ದು ಮದ್ವೆ ಫಿಕ್ಸ್ ಆಗಿದೆ. ಸೊ ಹುಡುಗಿ ಕಡೆಯಿಂದ ಯಾವುದೇ ತರದ ಒಂದು ವಿಡಿಯೋ ಮಾಡೋದು ಇಷ್ಟ ಇಲ್ಲ. ಯಾಕೆ? ಯಾಕೆ ಅಂತಂದ್ರೆ ಅವ್ರಿಗೆ ಸೋಷಿಯಲ್ ಮೀಡಿಯಾ ಬಗ್ಗೆ ಏನು ಗೊತ್ತಿಲ್ಲ. ಆ ಹುಡುಗಿಗೆ ಏನು ಗೊತ್ತಿಲ್ಲದೇ ಒಳ್ಳೇದು ಸುಮ್ಕಿರಪ್ಪ. ಆಲ್ರೆಡಿ ರೀಲ್ಸ್ ಅಲ್ಲಿ ಕಪಲ್ ಗಳು ಕೊಡ್ತಿರೋ ಕ್ವಾಟ್ಲೆ ಸಾಲ್ದೆ. ಆ ಪ್ರೀತಿ ನಂಬಿ ಸೋತು ಹೋದೆನು. ಯಾರು ಇವ್ರಲ್ಲ? ನಾನ್ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇನೆ, ಹೆಂಗೋ ಒಂದು ಮದ್ವೆ ಆಗ್ತಾ ಇದ್ದಾನೆ. ಹೆಂಗೋ ಒಂದು ಮದ್ವೆ ಆಗ್ತಾ ಇದ್ದಾನೆ. ಹೆಂಗೋ ಒಂದು ಮದ್ವೆನಾ? ಇವನ್ ಮಿಕ್ದವ್ರೆಲ್ಲ ಎರಡೆರಡು ಮೂರ್ ಮೂರ್ ಮದ್ವೆ ಆಯ್ತಾರೇನಪ್ಪ. ಹೆಂಗೋ ಒಂದು ಮದ್ವೆ ಆಗ್ತಾ ಇದ್ದಾನೆ. ಏನ್ ಬಗಳ್ತಾ ಇದೀಯೋ, ಶನಿ ಮಂಡದೆ. ಇವ್ರ ಮದ್ವೆ ಆದ್ಮೇಲೆ ಅವರು ಮಿಸ್ಸಸ್ ಒಪ್ಪಿದ್ರೆ ಖಂಡಿತ ವಿಡಿಯೋ ಮಾಡೇ ಮಾಡ್ತಾರೆ. ಮಾಡ್ಬೋದು ಮಾಡ್ದೇನೆ ಇರ್ಬೋದು. ಮದ್ವೆ ಆಗ ಗಂಟ ವಿಡಿಯೋ ಮಾಡಲ್ಲ. ಮದ್ವೆ ಆದ್ಮೇಲೆ ಅವ್ರ ಎಂಡ್ರೂ ಪರ್ಮಿಷನ್ ತಗೊಂಡ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಒಂದ್ ವಾರನೂ ಆಗಿಲ್ಲ, ಅಷ್ಟು ಬೇಗ ಮತ್ತೆ ವಿಡಿಯೋ ಮಾಡಿ ಹಾಕೊಂಡವನಲ್ಲ. ಒಟ್ನಲ್ಲಿ ಉನ್ನದ್ ಬಿಟ್ರು ಊಸದ್ ಬಿಡಕ್ಕಿಲ್ಲ ಅಂದಂಗೆ, ತಲೆ ಮೇಲೆ ತಲೆ ಬಿದ್ರು ಈ ಗಂಡು ರೀಲ್ಸ್ ಮಾಡೋದ್ ಮಾತ್ರ ಬಿಡಕ್ಕಿಲ್ಲ. ನಾನ್ ಯಾರಂತ ನಿಮಗೆ ಗೊತ್ತಿಲ್ಲಲ್ಲ. ನಾವ್ ಯಾರಿಗೂ ದಸರಾ ನಮ್ ಕೊಡೋದಿಲ್ಲ. ಮುಂಚೆ ಎಲ್ಲ ನಾನ್ ಯಾರು ಅಂತ ನಿಮಗೆ ಗೊತ್ತಿತ್ತು, ಈಗ ನನ್ನ ಮರ್ತ್ಬಿಟ್ರಲ್ಲ. ಈ ಕಾಫಿ ನಾಡ್ ಚಂದು ಟ್ರೋಲರ್ಸ್ ರೋಸ್ಟರ್ಸ್ ಇಂದಾನೆ ಫೇಮಸ್ ಆಗ್ಬಿಟ್ಟು ನಮ್ಗೆ ಅಂಡಗಾಂಚಲಿ ತೋರಿಸ್ತಿದ್ದ. ಏನ್ ಟ್ರೋಲ್ ಮಾಡ್ಕಿಸಿದ್ರು, ಬೈಯೋದು ಹೋಗ್ಯದು. ಈಗ ಮಳ್ಳು ತರ ಮರ್ತ್ಬಿಟ್ರಿ ಅಲ್ವಾ ಅಂತ ಡೈಲಾಗ್ ಬೇರೆ. ಈಗ ನನ್ನ ಮರ್ತ್ಬಿಟ್ರಲ್ಲ. ಅದೇ ಒಡಕ್ಲು ಒಂಡ್ರಗಪ್ಪೆ ವಾಯ್ಸ್, ಅದೇ ರೋಗ ಬಂದಿರೋ ರಾಗ. ಒಂದ್ಸಲ ಜನ ಎಷ್ಟು ಅಂತ ನೋಡ್ತಾರಯ್ಯ, ಹೊಸ ಹೊಸದೇನಾದ್ರೂ ಮಾಡ್ಬೇಕು. ನಂಗೆ ಏನೋ 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 ಬೇಕು. ಅಯ್ಯಯ್ಯೋ, ಯಾರಾದ್ರೆ ಇವನ್ ಆಸ್ಪತ್ರೆಗೆ ಸೇರಿಸ್ರಪ್ಪ, ಹೆಲ್ಪ್ ಹಿಮ್ ಪ್ಲೀಸ್. ಅದು ಪಿಟ್ಸ್. ಚಂದು ಬೇರೆ ಏನಾದ್ರು ಮಾಡು ಅಂದ್ರೆ ಡ್ಯಾನ್ಸ್ ಮಾಡಕ್ ಹೊಂಟಿದ್ಯಾ ಓಕೆ, ಆದ್ರೆ ಇದೇನ್ ಡ್ಯಾನ್ಸ್ ತರನ ಇದೆ? ನೋ ವೇ. ಹಾಡಲ್ಲಿ ಹೇಳಕ್ಕಂತ ಕಾಲ್ ಮೇಲೆಲ್ಲ ಇರುವೆ ಹತ್ಕೊಂಡ್ ಕಚ್ಬಿಟ್ರೆ ಹಿಂಗೆ ಕಣ್ಲ ಆಡೋದು. ಹೋಗಿ ಹೋಗಿ ಇರುವೆ ಗೂಡ್ ಮೇಲೆ ಯಾಕೆ ಕೂತ್ಕೊಳಕೋದೆ? ದೇವ್ರ ಸತ್ವಾಗ್ಲೂ ಜೇನ ನಾನ್ ತಿಂದಿಲ್ಲ ಕಣಕ. ಎಲ್ಲಾ ಜೇನು ಕರಡಿ ಹಂಗ್ ತಿಂದು ತೇಗೆ ಜೇನ್ ಸಂತತಿನೇ ನಾಶ ಮಾಡ್ದ ನೀವನೇ ನೋಡು. ಆಗಿರೇ ನಿಮ್ಮ ಅಪ್ರೀತಿಯ ರಘುವೀರ ದೇಸಾಯಿ ಈಗ
ಒಂದು ಸಾಹಸಕ್ಕ ಕೈ ಹಾಕಿ ಕುಂತೀನಿ. ನಿಂತ್ಕೊಂಡು ಜೇನ್ ಗುಡಿ ಕೈ ಹಾಕಿದಾಯ್ತು, ಈಗ ಕುಂತ್ಕೊಂಡು ಸಾಹಸಕ್ಕೆ ಕೈ ಹಾಕ್ತೀನಿ ಅಂತವನೆ. ಓಯೋ ಮುಂಡೆ ಮಗನೇ, ಇನ್ನಲ್ಲಿ ಕೈ ಹಾಕ್ತಾನೋ ಏನಪ್ಪ? ಈಗ ಒಂದು ಸಾಹಸಕ್ಕ ಕೈ ಹಾಕಿ ಕುಂತೀನಿ ನೋಡಿ, ಖುಷಿ ಪಡಿ. ಈ ಸವಿ ಸವಿ ತುಪ್ಪ ಹಿಂಗೆ ಸಾಹಸ ಅನ್ಕೊಂಡು ಸಿಕ್ಷಿ ಕಿತ್ ಕಡೆ ಎಲ್ಲ ಕೈ ಹಾಕಿ ಜೇನ್ಗೂಡು ಕಿತ್ತು ಗುಡ್ಡೆ ಹಾಕಿದಾಯ್ತು. ಈಗ ಪರದೆ ಎಸುಕೊಂಡವನೆ, ಅಲ್ಲಿ ಏನ್ ಕಿತ್ ಗುಡ್ಡೆ ಹಾಕ್ತಾನೋ ಏನಪ್ಪ? ಗೆಳರೇ, ನಿಮ್ಮ ಪ್ರೀತಿ ಯಾರೋ ಗುರುದೇ ಸಾಯಿ ವ್ಯಾಸ ಬೇರೆ ಬದಲಾಗ್ಬಿಟ್ಟದೆ. ಬಹು ಸಂತೋಷ ಆಯ್ತು ಕಣಪ್ಪ, ಬಹು ಸಂತೋಷ ಆಯ್ತು. ಕೇಳಕ್ ಕೊಚ್ಚಿ ಏರ್ಪೋರ್ಟ್ ಅಲ್ಲಿ ಇದೀನಿ ಇವಾಗ, ಕೇಳಕ್ ಕೊಚ್ಚಿಟ್ಟು ಒಮನ್ ಮಸಿಕತ್ತಿಗೆ ಹೊಂಟಿದ್ದೀನಿ. ನನ್ನ ಎರಪನ್ನು ಟಿಕೆಟ್ ನೋಡಿ, ನನ್ನ ಎರಪನ್ನು. ಲವ್ ಲವ್ ಸವಿ ಸವಿ ಸುಕುಮಾರ, ಅದು ಏರ್ಪಿನಲ್ಲ ಕಲ ಏರೋಪ್ಲೇನ್. ಹೆಂಗೈತಾಯಿ ನನ್ನ ಏರ್ಫೋನ್ ಟಿಕೆಟ್ ಗೆಳೆಯರೆ? ಅಯ್ಯೋ, ಇವನು ಬಾಯಿಗೆ ಬಾಸುಂದಿ ಹಾಕ. ಏರ್ಪಿನ್ ಅಂತಾನೆ, ಏರ್ಫೋನ್ ಅಂತಾನೆ, ನೆಟ್ಟಿಗೆ ಏರೋಪ್ಲೇನ್ ಅನ್ನಕ್ ಬರ್ತಿಲ್ಲ, ಹೊರದೇಶದಲ್ಲಿ ಕೆಲ್ಸ ಸಿಕ್ಕೈತೆ ಅಂತವನೆ. ಒಂದ್ ವೇಳೆ ಈ ನನ್ನ ಮಗ ಜೇನುತುಪ್ಪ ಜೊತೆ ಬೇರೆ ಏನಾದ್ರು ಸ್ಮಗ್ಲಿಂಗ್ ಮಾಡ್ತಾವನ ಹೆಂಗೆ? ಇನ್ನು ಅಣ್ಣ ಹಳ್ಳಿಲಿದಾಗ ಕನ್ನಡದಲ್ಲಿ ಗೆಳೆಯರೇ ಅಂತಿದ್ದ, ಈಗ ಪರದೇಶಕ್ಕೆ ಹೊರಡ್ತಿದ್ದಂಗೆ ಫುಲ್ಲು ಇಂಗ್ಲಿಷ್ ಮಾತಾಡಕ್ಕೆ ರಿಕ್ಕಬಿಟ್ಟವನೆ. ನಿಮ್ಮ ಪ್ರೀತಿಯ ರಘುರಿ ದೇಸಾಯಿ, ಲೈಫ್ ಎಂಜಾಯ್ಮೆಂಟ್ ಗಾಯ್ಸ್, ಓಕೆ ಬಾಯ್ ಗಾಯ್ಸ್. ಅಯ್ಯೋ, ನಿನ್ ಇಂಗ್ಲಿಷ್ ಪೇಪರ್ ನನ್ನ ನಾಳೆ ಎಕಡ ಹಾಕಿದ್ರು ಕೂತ್ಕೊಂಡು ಯಾವಾಗ ಕನ್ನಡನೇ ಓದೋದ್ ಕಲ್ತ್ಕೋ. ಒಟ್ನಲ್ಲಿ ಇಲ್ಲಿ ಜೇನ್ ತಿಂದು ತೇಗಿದಾಯ್ತು, ಇನ್ನು ಮಸ್ಕಟ್ ಹೋಗಿ ಬಿಸ್ಕೆಟ್ ಮೇದ್ ಖಾಲಿ ಮಾಡ್ತಾನೋ ಏನೋ. ಖತಮ್. ಈ ಸವಿ ಸವಿ ತುಪ್ಪ ಏನೋ ಪರದೆ ಸುಕೊಂಡೋದ, ಆದ್ರೆ ನಮ್ ದೀಪಕ್ ಗೌಡ ಪರದೆ ಎಸಿ ಹಂಗ್ ಪರ್ದ ಆಡ್ಕೊಂಡ್ ನಿಂತವನೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ದೀಪಕ್ ಗೌಡ, ಬರೀ ಬೇಡ ಚೆನ್ನಾಗಿ ಉಂಡ್ಕೊಂಡು ಉಂಡು. ಲವ್ ಲವ್ ಉಮಾಯ ಸಂಘದವನೆ, ಯಾವಾಗ ನೋಡಿದ್ರು ಉಣ್ಣೋದ್ರು ಬಗ್ಗೆನೇ ಮಾತಾಡ್ತೀಯಲ್ಲಪ್ಪ. ಬಾಳೆಣ್ಣು ನಮ್ ದೊಡಮ್ಮ ಬಿದ್ದೇಡ್ಕೆಯ ಇಡಿ ಬಿದ್ದು ಟೆಂಪ ಬುದ್ದೇಡ್ಕೆ ಬ್ರೇಕ್ ಆಗಕ್ಕೆ ನಜ್ಜೋ ಇದು ಬಾಳೆಣ್ಣೆಯ. ಇವನ್ ಬಾಳೆಣ್ಣಲ್ಲಿ ಏನೋ ದೋಷ ಇರ್ಬೇಕು. ಇಡಿ ಬಿದ್ದು ಟೆಂಪ ಬುದ್ದೇಡ್ಕೆ ಬ್ರೇಕ್ ಆಗಕ್ಕೆ ನಜ್ಜೋ ಇದು ಬಾಳೆಣ್ಣೆಯ. ಅಲ್ಲಲ್ಲಲ್ಲ, 32 ಹಲ್ಲು ಬಿಟ್ಬಿಟ್ಟ. ಬಾಳೆಹಣ್ಣು ಜಜ್ಜೋಗಿರೋದಕ್ಕೆ ಯಾಕಪ್ಪ ಅಷ್ಟು ಖುಷಿ ಪಡ್ತಾ ಇದೀಯಾ? ಕಳ್ಳನ ಮಗ, ಹೆಣ್ಣೆಂಗುಸರು ಜೊತೆ ಡಬಲ್ ಮೀನಿಂಗ್ ಮಾತಾಡ್ಕೊಂಡು ಮಜಾ ತಗೋತಾವನೆ, ಅದಕ್ಕೆ ಆ ವಿಕೃತ ವಿಕಾರ ಕುಹಕ ನಗು. ಆದ್ರೂ ನೀನು ಹುಷಾರಾಗಿರಪ್ಪ ದೀಪಕ, ಅವಾಂಟಿ ಬಾಳೆಗೊನೆ ಮೇಲೆ ಬಿದ್ರು ಓಕೆ, ಮಿಸ್ ಆಗಿ ನಿನ್ ಮೇಲೆ ಬಿದ್ದಿದ್ರೆ ಕತೆ ಏನು ಅಂತ. ಬುದ್ಧಿವಾದ ಹೇಳಕ್ ಬರುತ್ತೀರಾ? ನಿಮ್ಮನ್ನ ನೀವು ನೋಡಿದೀರಾ? ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಪದ್ಮಾಶ್, ನೀನೇನು ಅವ್ರ ಬಗ್ಗೆ ಮಾತಾಡೋದು ಫಸ್ಟ್ ಬಿಡ್ರೋ, ಎಲ್ಲರ ಜೊತೆನು ಹಂಚ್ಕೊಂಡಿಡ್ರೋ ಯಾರಿಗಿಂತ. ಅಪ್ಪ ಮಳವಳಿಕ್ ಹೋಗಿಲ್ಲ, ತಾವ್ಯಾವ ಕಲ್ತ್ಕೊಂಡ್ರಿ ಪಾಡೋದನ್ನ? ಊಟ ಮಾಡ್ದ ಅಂತ ಕೇಳೋರು ಯಾರು ನನಗಿಲ್ಲ, ಯಾಕಂದ್ರೆ ನಂತಕ ಕಾಸಿಲ್ಲ, ಅದಕ್ಕೇನೆ ಯಾರು ನಂಗೆ ಇಲ್ಲಿ ಬೆಲೆ ಕೊಡ್ತಾ ಇಲ್ಲ. ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಈ ಸೋಷಿಯಲ್ ಮೀಡಿಯಾ ಒಂಥರ ಅಕ್ಷಯ ಪಾತ್ರ ಇದ್ದಂಗೆ, ಇಂಥ ಉದಯೋನ್ಮುಖ ಪ್ರತಿಭೆಗಳು ದಿನೇ ದಿನೇ ಉತ್ಪತ್ತಿ ಆಗ್ತಾನೆ ಇರ್ತವೆ. ಲೈಕ್ಸ್ ಕಮೆಂಟ್ಸ್ ಪಿಕ್ಷೆ ಬರ್ತಾರ ಗುರು, ಹೇಳ್ತೀನಿ ಕೇಳಿಸ್ಕೋ, ಬುದ್ಧಿನ ತಿಳ್ಕೋ, ನಿನ್ ಮೈಂಡ್ ನೀನ್ ಸ್ವಲ್ಪ ಕೆಲಸ ಅನ್ನ ಕೊಡು, ಅವ್ರು ಮಾತಾಡ್ತಾರೆ ಅನ್ನೋ ಟೆನ್ಷನ್ ಬಿಡು. ನೀ ಸೊಲ್ಯೂಷನ್ ಮೂಸೋದ್ ಬಿಡು, ಸಸ್ತಾನಶ ಆರೋಗ್ಯಕ್ಕೆ ಕೇಡು, ಕೇಳೋಕ ಆಗ್ತಾ ಇಲ್ಲ ನಿನ್ ಹಾಡು, ಏನೋ ನಿನ್ ನಾಯಿ ಪಾಡು. ದಿಂಚಾಕ್ ಪೂಜಾ, ಜೋಕರ್ ಫಿಲಿಕ್ಸ್, ಇಬ್ರುದು ಕ್ರಾಸ್ ಬ್ರೀಡ್ ಇದ್ದಂಗ ಅವನೆ. ಇಡು ಸುಡು ನಡು ಬಿಡು ಅನ್ಕೊಂಡು ಪ್ರಾಸ ಪದ ಬರ್ಕೊಂಬಂದು ಹಿಂದೆ ಪ್ಲೇ ಆಗ್ತಿರೋ ಬೀಟ್ಸ್ ಗೆ ಸಿಂಕ್ ಇಲ್ದೆ ಮಂಕ್ ಮಂಕ್ ತರ ಹಾಡ್ತವನಲ್ಲ. ಬಟ್ಟೆ ಬಿಚ್ಕ ಮಾಡತ್ತೆಲ್ಲ ಡ್ಯಾನ್ಸು ಕೊಟ್ ನೋಡು ಸಾಕು ಕಣ್ರಪ್ಪ, ಇವತ್ತಿಗಿಷ್ಟ್ ಸಾಕು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ಹೊಸ ಪ್ರತಿಭೆಗಳನ್ನ ಹುಡುಕಿ ಎತ್ತಾಕೊಂಬಂದು ಪೋಸ್ಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.